ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಸಂಪೂರ್ಣ ವಿಚಾರಣೆಯನ್ನು ಮುಗಿಸಿರ್ತಕ್ಕಂಥ ಪೊಲೀಸರು ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ಐದನೇ ಎ ಸಿ ಎಂ ಎಂ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ನ್ಯಾಯಾಧೀಶ ವಿಜಯ್ ಕುಮಾರ್ ಮುಂದೆ ನಾಲ್ವರು ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ ದರ್ಶನ್ ಸೇರಿ ನಾಲ್ವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸುವಂತಹ ಸಾಧ್ಯತೆ ಇದೆ ಕೊಲೆ ಕೇಸಲ್ಲಿ ಜೈಲ್ ಸೇರ್ತಾರಾ ದರ್ಶನ್ ಅಂತಕ್ಕಂಥ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ ನಾನಾಗಲೇ ಹೇಳಿದ್ದೆ ಮೂರು ನಲವತ್ತರ ವೇಳೆಗೆ ಮೂರು ನಲವತ್ತು ನಲವತ್ತೈದರ ವೇಳೆಗೆ ಕೋರ್ಟ್ಗೆ ಕರ್ಕೊಂಡು ಬರ್ಬೋದು ಅಂತ ಸೊ ಹಾಗಾಗಿ ನನ್ನ ಪ್ರಕಾರ ಇನ್ನೇನು ಕೆಲವೇ ಹೊತ್ತಲ್ಲಿ ಎ ಸಿ ಎಮ್ ಎಮ್ ಕೋರ್ಟ್ ಮುಂದೆ ಐದನೇ ಎ ಸಿ ಎಮ್ ಎಮ್ ಕೋರ್ಟ್ ಮುಂದೆ ಐದು ಜನರನ್ನು ಹಾಜರುಪಡಿಸ್ತಾರೆ ರೇಣುಕಾಸ್ವಾಮಿ ಎನ್ನುವಂತಹ ಚಿತ್ರದುರ್ಗ ಮೂಲದ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಪ್ರಕರಣ ಇದು ಕಳೆದ ಹನ್ನೆರಡು ದಿವಸದಿಂದ ರಾಜ್ಯವಷ್ಟೇ ಅಲ್ಲ ದೇಶಾದ್ಯಂತ ಸಂಚಲನ ಮೂಡಿಸಿದ್ದಂತಹ ಒಂದು ಒಂದು ಇದು ಯಾಕೆ ಅಂದರೆ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿ ಕನ್ನಡದ ಸ್ಟಾರ್ ನಟ ಅಂತ ಅನಿಸ್ಕೊಂಡಿರ್ತಕ್ಕಂಥ ದರ್ಶನ್ ಸೊ ದರ್ಶನ್ ಮತ್ತು ಆತನ ಗೆಳತಿ ಪವಿತ್ರ ಗೌಡ ಜೊತೆಗೆ ಆತನ ಕೆಲವು ಗ್ಯಾಂಗ್ನ ಸದಸ್ಯರು ಎಲ್ಲರೂ ಸೇರಿಕೊಂಡು ವ್ಯಕ್ತಿಯೊಬ್ಬನನ್ನು ಕಿಡ್ನ್ಯಾಪ್ ಮಾಡಿ ಒಂದು ಪ್ರದೇಶದಲ್ಲಿ ಒಂದು ಗೋಡೋನ್ನಲ್ಲಿ ಇಟ್ಟು ಆತನನ್ನು ಅಣು ಅಣುವಾಗಿ ಹಿಂಸಿಸಿ ಚಿತ್ರ ಹಿಂಸೆಯನ್ನು ಕೊಟ್ಟು ಆತನ ಮರ್ಮಾಂಗಕ್ಕೆ ಒದ್ದು ತಲೆಯನ್ನು ಕ್ಯಾಂಟರ್ಗೆ ಗುದ್ದಿಸಿ ವಿಚಿತ್ರವಾಗಿ ಆತನಿಗೆ ಹಿಂಸೆಯನ್ನು ಕೊಟ್ಟು ಕೊನೆಗೆ ಆತನನ್ನು ಕೊಂದಿರ್ತಕ್ಕಂಥದ್ದು ಸೊ ಕೇವಲ ಒಂದು ಅಶ್ಲೀಲ ವಿಡಿಯೋವನ್ನು ಪವಿತ್ರ ಗೌಡಗೆ ಕಳಿಸಿದ್ದ ಅನ್ನೋ ಕಾರಣಕ್ಕೋಸ್ಕರ ಈ ಗ್ಯಾಂಗ್ ಇಷ್ಟೆಲ್ಲ ಕ್ರಿಮಿನಲ್ ಅಪರಾಧವನ್ನು ಎಸಗಿರೋದರಿಂದ ಕಾರ್ಯೋನ್ಮುಖರಾದಂತಹ ಪೊಲೀಸರು ಡೇ ಒನ್ನಿಂದನೂ ಕೂಡ ಎಲ್ಲರನ್ನೂ ವಶಕ್ಕೆ ಪಡಿತಾ ಬಂದರು ಒಬ್ಬೊಬ್ಬರಾಗಿ ಅದರಲ್ಲಿ ದರ್ಶನ್ ಕೂಡ ಸೇರಿದರು ಹನ್ನೆರಡು ದಿನ ಆಯಿತು ಇವತ್ತಿಗೆ ದರ್ಶನ ವಶಕ್ಕೆ ಪಡೆದು ಹನ್ನೆರಡು ದಿನಗಳಿಂದ ಈಗ ಪೊಲೀಸರು ಆತನನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಲ್ಲಿಟ್ಟು ವಿಚಾರಣೆ ಮಾಡಿ ಮೂರು ಮೂರು ಬಾರಿ ಕಸ್ಟಡಿಗೆ ಪಡ್ಕೊಂಡು ಎಲ್ಲವನ್ನು ಮಾಡಿ ಸ್ಥಳ ಮಹಜರ್ಗಳನ್ನು ಮಾಡಿ ಮುಗಿಸಿದ್ದಾರೆ ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಹಾಗಾಗಿ ಈಗ ವಿಚಾರಣೆ ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದು ಮುಕ್ತಾಯ ಆಲ್ಮೋಸ್ಟ್ ಆಗಿರೋದ್ರಿಂದ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿ ಆತ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಕ್ಕಂಥ ಸಾಧ್ಯತೆಗಳು ಇದೆ ಇನ್ನೇನು ಕೆಲವೇ ಕ್ಷಣ ಈಗಾಗಲೇ ನೃಪತುಂಗ ರೋಡ್ಗೆ ಕೆ ಆರ್ ಸರ್ಕಲಿಂದ ನೃಪತುಂಗ ರೋಡ್ಗೆ ವೆಹಿಕಲ್ ಎಂಟ್ರಿಯನ್ನು ಪಡ್ಕೊಂಡಿದೆ ಅದೇ ರಸ್ತೆಯಲ್ಲೇ ಇರತಕ್ಕಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಆಗಿ ಯಾರನ್ನ ಕೋರ್ಟ್ ಹಾಲ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ನಾಲ್ಕು ಜನ ಈ ಪ್ರಕರಣದಲ್ಲಿ ಎ ಟು ಆರೋಪಿ ದರ್ಶನ್ ಎ ನೈನ್ ಆರೋಪಿ ಧನ್ರಾಜ್ ಎ ಟೆನ್ ವಿನಯ್ ಮತ್ತು ಎ ಫೋರ್ಟೀನ್ ಪ್ರದೂಷ್ ಇಷ್ಟು ಜನರನ್ನ ಈಗ ಕರ್ಕೊಂಡು ಬರಲಾಗ್ತಾ ಇದೆ ವಿಚಾರಣೆ ಬಹುತೇಕ ಎಲ್ಲವೂ ಕೂಡ ಮುಕ್ತಾಯ ಆಗೋಗಿದೆ ಮತ್ತೆ ಏನು ಕೋರ್ಟ್ ಕೋರ್ಟ್ ಮುಂದೆ ತಮ್ಮ ಕಸ್ಟಡಿಗೆ ಕೇಳ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ತುಂಬ ಕಡಿಮೆ ಅನ್ಲೆಸ್ ಇವತ್ತೇನಾದರೂ ಅವರಿಗೆ ಹೊಸ ಸುದ್ದಿ ಸಿಕ್ಕಿ ಇನ್ನೇನಾದರೂ ಎಕ್ಸ್ಟ್ರಾ ಇನ್ ಇನ್ವೆಸ್ಟ್ ಮಾಡಬೇಕು ಇನ್ನೇನಾದರೂ ವಿಚಾರಣೆ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಅದನ್ನು ಕೋರ್ಟ್ ಗಮನಕ್ಕೆ ತಂದು ಕೇಳ್ತಾರೆ ಕೊಡಿ ಅಂತ ಓಕೆ ಈ ನಡುವೆ ಇನ್ನೊಂದು ಮಾಹಿತಿ ಬರ್ತಾ ಇದೆ ದರ್ಶನ್ ಅವರ ಅಕ್ಕನ ಮಗ ಕೋರ್ಟಿಗೆ ಬಂದಿದ್ದಾರೆ ಅಂತಂದ್ಬಿಟ್ಟು ಎಲ್ಲೋ ಏನೋ ಒಂಚೂರು ಸಿಗ್ತಾರೆ ನೋಡೋಣ ಕೆಲವರೆಲ್ಲ ಈಗ ಪವಿತ್ರ ಗೌಡ ತಮ್ಮ ಏನೋ ಜೈಲಿಗೆ ಬಂದು ನೋಡ್ಕೊಂಡು ಹೋದರು ಅವರ ಕುಟುಂಬದವರೆಲ್ಲ ಬಂದು ನೋಡ್ಕೊಂಡು ಹೋದರು ಅಂತ ಮಾಹಿತಿ ಇದೆಯಲ್ಲ ಅದೇ ಪ್ರಕಾರ ಈಗ ದರ್ಶನ್ ಅವರ ಅಕ್ಕನ ಮಗ ಕೂಡ ಈಗ ಕೋರ್ಟ್ಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಬಟ್ ಅವರಿಗೆಲ್ಲ ಮಾತನಾಡೋದಕ್ಕೆ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ನೋಡಬಹುದು ಅಷ್ಟೇ ಏನೋ ಪೊಲೀಸರದ್ದು ಒಂಚೂರು ಪರ್ಮಿಷನ್ ತೊಗೊಂಡು ಒಂದೊಳ್ಳೆ ಆಯಕಟ್ಟಿನ ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೋದು ತಮ್ಮ ಮಾವನನ್ನು ಅಷ್ಟೇ ಅದೊಂದೇ ವಿಚಾರ ಇರ್ತಕ್ಕಂಥದ್ದು ಬಟ್ ಬರ್ತಾರೆ ಅವರ ರಿಲೇಟಿವ್ಸ್ ಅಂತಂದಮೇಲೆ ಬರದೇ ಇರ್ತಾರೆ ಖಂಡಿತ ಬರ್ತಾರೆ ಈಗಲೂ ಬರ್ತಾರೆ ಜೈಲಿನಲ್ಲಿದ್ದಾಗಲೂ ಹೋಗಿ ಮೀಟ್ ಮಾಡ್ತಾರೆ ಅದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆ ಹಾಗಾಗಿ ಈಗ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈ ಟ್ರಾಫಿಕ್ ಟೈಮ್ ಇವಾಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ನೃಪತಂಗ ಅವ್ರೋಡ್ಗೆ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಇರುತ್ತೆ ಅಂತ ಯಾಕೆಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಟೌನ್ ಹಾಲ್ ಸರ್ಕಲ್ ಸೊ ಹಾಗಾಗಿ ಅದು ಕೆ ಆರ್ ಸರ್ಕಲ್ ಟು ಟೌನ್ ಹಾಲ್ ಸರ್ಕಲ್ ಕನೆಕ್ಟ್ ಮಾಡೋ ರೋಡ್ ಅದು ನೃಪತಂಗ ರೋಡ್ ಮತ್ತು ಆರ್ ಬಿ ಐ ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ಕಚೇರಿಗಳಿರ್ತಕ್ಕಂಥ ಅದು ಹಾಗಾಗಿ ಈಗ ಆ ರೋಡ್ನಲ್ಲಿ ಅವರು ಪಾಸಾಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ಕೆಲವೇ ಹೊತ್ತಿನಲ್ಲಿ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬರ್ತಾರೆ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬಂದು ವಿಚಾರಣೆಯಲ್ಲಿ ಅವರ ಮೂರು ನಾಲ್ಕು ಜನರನ್ನ ಕೋರ್ಟ್ ಹಾಲ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಐದನೇ ಎ ಸಿ ಎಮ್ ಎಮ್ ಕೋರ್ಟ್ ಫಿಫ್ತ್ ಎ ಸಿ ಎಮ್ ಎಮ್ ಕೋರ್ಟ್ ಅಂತ ಹೇಳ್ತಾ ಇದ್ದಾರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನೋಡ್ತಾ ಇದ್ದೀರಾ ನೀವೇ ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ ಟ್ರಾಫಿಕ್ ಜಾಮ್ ಆಗಿದೆ ಸಹಜ ಅವ್ರಿಗೇನು ವಿ ಐ ಪಿ ಅಂತ ಏನು ಝೀರೋ ಟ್ರಾಫಿಕಲ್ಲಿ ಏನು ಕರ್ಕೊಂಬರಲ್ವಲ್ಲ ವಿ ಐ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಆತ ಆರೋಪಿ ಒಬ್ಬ ಜನಸಾಮಾನ್ಯ ಆರೋಪಿಯನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದೇ ರೀತಿಯಲ್ಲೇ ಇವರನ್ನು ಟ್ರೀಟ್ ಮಾಡ್ತಾರೆ ಅಷ್ಟೆ ಬೇರೆ ಇನ್ನೇನೂ ಇಲ್ಲ ಸಿಗ್ನಲ್ ಫ್ರೀ ಕೂಡ ಮಾಡ್ಕೊಳ್ಳಲ್ಲ ಸಿಗ್ನಲ್ ಫ್ರೀ ಕೂಡ ಮಾಡ್ಕೊಳ್ಳಲ್ಲ ಅದೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಈಗಲ್ಲ ಒಬ್ಬ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸ್ಬೇಕಾದ್ರೆ ಹೇಗೆ ಹಾಜರುಪಡಿಸ್ಬೇಕು ಅದೇ ರೀತಿಯಲ್ಲೇ ಮಾಡ್ತಾರಷ್ಟೇ ಇನ್ಯಾವ ಎಕ್ಸ್ಟ್ರಾ ಸವಲತ್ತುಗಳನ್ನು ಕೂಡ ಕೊಡಲ್ಲ ಆ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ ನನ್ನ ಪ್ರಕಾರ ಇನ್ನೊಂದು ಐದು ನಿಮಿಷ ಆಗಬಹುದು ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆದರೆ ಒಂದೆರಡು ಸಿಗ್ನಲ್ ಬಿಟ್ಟರೆ ಇಮಿಡಿಯೇಟಾಗಿ ಅವರಲ್ಲೇ ಲೆಫ್ಟ್ ಟರ್ನ್ ಆದರೆ ಅಲ್ಲಿ ಕೋರ್ಟ್ ಇದೆ ಕೋರ್ಟ್ನ ಮೇಯ್ನ್ ಗೇಟ್ ಮುಖಾಂತರ ಕಳೆದ ಬಾರಿಯೆಲ್ಲ ಬ್ಯಾಕ್ ಗೇಟ್ ಮುಖಾಂತರ ಎಂಟ್ರಿ ತಗೊಂಡಿದ್ರು ಈ ಸರ್ತಿ ಕೋರ್ಟ್ ಮೇಯ್ನ್ ಗೇಟ್ಗೆ ಬರ್ತಾ ಇದ್ದಾರೆ ಮೇಯ್ನ್ ಗೇಟ್ಗೆ ಬರ್ತಾ ಇದ್ದಾರೆ ಅಲ್ಲಿಂದನೇ ಅವರು ಕೋರ್ಟ್ ಒಳಗಡೆ ಆವರಣಕ್ಕೆ ಅವ್ರು ತಿರ್ಕೊಳ್ಬೇಕಾಗತ್ತೆ ಪೊಲೀಸರು ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ನಾಲ್ಕು ಜನ ಆರೋಪಿಗಳನ್ನು ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯ ಮುಂದಗಡೆ ಪೊಲೀಸ್ ವೆಹಿಕಲ್ ಇದೆ ಅದರಲ್ಲಿ ಈಗಾಗಲೇ ತನಿಖಾಧಿಕಾರಿ ಕೂಡ ಬಂದಿರ್ತಾರೆ ಅವರು ಕೂಡ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ ವೆಹಿಕಲ್ ಒಳಗಡೆ ಎಲ್ಲ ತಲೆ ತಗ್ಸಿ ಕೂತಿದ್ದಾರೆ ಅಂತ ಸೇಮ್ ಮೊನ್ನೆ ಥರನೇ ಮೊನ್ನೆ ಥರನೇ ಎಲ್ಲರೂ ತಲೆ ತಗ್ಸೇ ಕೂತಿದ್ದಾರೆ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ರೆ ತಲೆ ತಗ್ಸೇ ಕೂರಬೇಕು ತಲೆ ತಗ್ಸೋ ಕೆಲಸ ಮಾಡಿದ್ರೆ ತಲೆ ತಗ್ಸೇ ಕೂರಬೇಕಲ್ವಾ ಹಾಗೆ ಸಹಜವಾಗಿ ಬರ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ತಮ್ಮ ಇದನ್ನು ತೋರಿಸ್ಕೋಬಾರ್ದು ಅಂತ ಅಷ್ಟೆ ಬಟ್ ಏನು ಎಲ್ಲರೂ ಗೊತ್ತಾಗ್ಬಿಟ್ಟಿದ್ದಾರೆ ಯಾರು ದರ್ಶನ್ ಯಾರಿಗೂ ಗೊತ್ತಿಲ್ಲ ಈಗ ಎಲ್ಲ ಫೋಟೋಗಳನ್ನ ನಾವೆಲ್ಲ ತೋರಿಸಿರೋದ್ರಿಂದ ಧನ್ರಾಜ್ ಯಾರು ಅಂತ ಗೊತ್ತು ಪ್ರದೂಷ್ ಯಾರು ಅಂತ ಗೊತ್ತು ವಿನಯ್ ಯಾರು ಅಂತ ಗೊತ್ತು ಎಲ್ರಿಗೂ ಎಲ್ಲರೂ ಗೊತ್ತು ಈಗ ಏನು ತಲೆ ತಗ್ಸ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಬಟ್ ಈಗ ಸದ್ಯಕ್ಕೆ ಅವ್ರನ್ನ ನಾವು ಆರೋಪಿಗಳು ಅಂತಲೇ ಹೇಳಬೇಕು ಕೋರ್ಟ್ ತೀರ್ಪನ್ನು ಕೊಡುವ ತನಕವೂ ಅವರು ಆರೋಪಿಗಳೇ ಕೋರ್ಟ್ ಆವರಣಕ್ಕೆ ಎಂಟ್ರಿ ಪಡ್ಕೊಂಡ್ರನ್ನ ಗಮನಿಸ್ತಾ ಇದ್ದೀರಾ ಇದೇ ಕೋರ್ಟ್ ಆವರಣ ನೋಡಿ ಫ್ರಂಟ್ ಗೇಟಿಂದನೇ ಎಂಟ್ರಿ ಕೊಟ್ಟಿದ್ದಾರೆ ಈಗ ಅಲ್ಲೋ ಅಲ್ಲೇ ಅಲ್ಲೇ ನಿಲ್ಲಿಸಿ ಫಿಫ್ತ್ ಎ ಸಿ ಎಮ್ ಎಮ್ಗೆ ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರೆ ಫಿಫ್ತ್ ಎ ಸಿ ಎಮ್ ಎಮ್ ಸೊ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ ಸಾಕಷ್ಟು ಭದ್ರತೆಯನ್ನು ಮಾಡಿದ್ದಾರೆ ಪೊಲೀಸರಿಗೆ ಮತ್ತು ಅಲ್ಲಿನ ಲಾಯರ್ಸ್ಗಳಿಗೆ ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಇಲ್ಲ ಬೇರೆ ಬೇರೆ ಕೇಸ್ನಲ್ಲಿದ್ದಂಥವ್ರು ಇರ್ಬೋದೇನೋ ಕೆಲವರು ಬಟ್ ಆದರೂ ಪ್ರೊಟೆಕ್ಷನ್ ಮತ್ತು ಸೆಕ್ಯೂರಿಟಿ ವೈಸ್ ನೋಡೋದಕ್ಕೆ ಹೋದರೆ ಕೊಟ್ಟಿರ್ತಾರೆ ಪೊ ಪೊಲೀಸ್ ಭದ್ರತೆ ಯಾಕೆ ಅಂದರೆ ದರ್ಶನ್ ಅಭಿಮಾನಿಗಳು ಯಾರೋ ಒಂದಷ್ಟು ಜನ ಬಂದು ಗ್ಯಾದರ್ ಆಗಿಬಿಡ್ಬೋದು ಯಾರೋ ಒಂದಷ್ಟು ಜನ ಬಂದು ಸೇರ್ಬೋದು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಈ ಟೈಮಲ್ಲಿ ಕೊಡೋಲ್ಲ ಹಾಗಾಗಿಯೇ ಇವಾಗ ದರ್ಶನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಇನ್ನು ಕೆಲವೇ ನಿಮಿಷದಲ್ಲಿ ಗೊತ್ತಾಗುತ್ತೆ ಕೆಲವೇ ಕೆಲವು ನಿಮಿಷ ನನ್ನ ಪ್ರಕಾರ ಈಗ ಮೂರು ನಲವತ್ತೇಳು ನಾಲ್ಕು ಗಂಟೆ ನಾಲ್ಕು ಐದರಷ್ಟೊತ್ತಿಗೆಲ್ಲ ಗೊತ್ತಾಗ್ಬಿಡುತ್ತೆ ಇವತ್ತು ತುಂಬ ವಾದ ಪ್ರತಿವಾದ ಏನು ಇರಲ್ಲ ತುಂಬ ವಾದ ಪ್ರತಿವಾದಗಳು ತುಂಬ ಹೊತ್ತು ಮಾತನಾಡೋದು ಏನೂ ಇರಲ್ಲ ಹಾಗಾಗಿ ಬಹಳ ಬೇಗ ಜಡ್ಜ್ ತೀರ್ಮಾನವನ್ನು ಕೊಟ್ಟು ಒಂದೇ ಒಂದು ಸೆಂಟ್ ಸೆಂಟೆನ್ಸ್ ಜುಡಿಷಿಯಲ್ ಕಸ್ಟಡಿ ಅಂತಂದರೆ ಮುಗಿದಾಯ್ತು ನಾಲ್ಕು ಜನರನ್ನ ಹಂಗಿಂದಂಗೆ ವಾಪಸ್ಸು ಪರಪ್ನ ಗ್ರಹಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ ಅದರ ಬಿಟ್ಟು ಬೇರೆ ಚಾನ್ಸಸ್ ಏನು ಅಂತಂದರೆ ಪೊಲೀಸ್ ಕಸ್ಟಡಿ ಕೇಳ್ತಕ್ಕಂಥದ್ದು ಅದು ಆಗೋ ಸಾಧ್ಯತೆ ಕಡಿಮೆ ಇದೆ ಬಟ್ ಮೇ ಬಿ ಕಳೆದ ಬಾರಿ ಮೊನ್ನೆನೂ ನಾವು ಹಾಗೆ ಅಂದ್ಕೊಂಡಿದ್ವಿ ಇವತ್ತು ಕೇಳ್ತಕ್ಕಂಥ ಸಾಧ್ಯತೆ ಕಡಿಮೆ ಅಂತ ಬಟ್ ನಾಲ್ಕೇ ನಾಲ್ಕು ಜನರನ್ನು ತೊಗೊಂಡ್ರು ಉಳಿದವ್ರನ್ನ ಜೈಲಿಗೆ ಕಳಿಸಿದ್ರು ಸೊ ಹಾಗಾಗಿ ಏನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡ ಪೊಲೀಸು ತನಿಖಾಧಿಕಾರಿಯ ಮನಸ್ಸಿನಲ್ಲಿ ಏನಿದೆಯೋ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಏನು ಮನವಿ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ